ಬೆಂಗಳೂರು ಗ್ರಾಮಾಂತರ ಹೇಗಿದೆ ಸರ್, ಗೆಲ್ತೀರಾ ಅಂತೇನು ಭರವಸೆ ಇದೆಯಾ? 100%. ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆಯ ಅಭ್ಯರ್ಥಿ, ಮತ್ತು ಎಲ್ಲರೂ ಒಪ್ಕೊಳ್ಳೋವಂಥ ಅಭ್ಯರ್ಥಿ. ಯಾರೂ ತಿಳ್ಕೊಂಡಿರಲಿಲ್ಲ ಈ ಥರದೊಂದು ಪ್ರಯೋಗವನ್ನು BJP ಮತ್ತು JDS ಮಾಡುತ್ತೆ ಅಂತ ಯಾರೂ ತಿಳ್ಕೊಂಡಿಲ್ಲ. ಕಾಂಗ್ರೆಸ್ಸರು ಅದರಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಏನಪ್ಪ ನಿಮ್ಮ ಭಾಷೆಯಲ್ಲಿ ಹೇಳೋದು, ಅದರದ ಎದರಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಆಗಲೇ ಕುಕ್ಕರ್ಗಳು, ಸೀರೆಗಳು ಎಲ್ಲ ಹಂಚಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಇದು ಮೊದಲ ಬಾರಿ ಅಂದರೆ ಅದಿದ ಭಯ ಬಿದ್ದಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತೈತೆ. ಆರಾಮ್ಸೆ ನನಗನ್ಸುತ್ತೆ ಸುಮಾರು 1-1.5 ಲಕ್ಷ ಲೀಡಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆರಾಮ್ಸೆ ಗೆಲ್ತಾರೆ. ಯಾವುದೇ ಅಡೆತಡೆ ಇಲ್ಲದೆ ಗೆಲ್ತಾರೆ. ಅವ್ರಿಗೂ ಕಾಂಗ್ರೆಸ್ 2 ಬಾರಿ ಗೆದ್ದಿತ್ತು, ಆ್ಯಂಟಿ ಇದೆ ಅವ್ರಿಗೆ, ಆ್ಯಂಟಿ ಇದೆ. DK ಶಿವಕುಮಾರ್ ಅವ್ರ ಬಗ್ಗೆ ಮತ್ತು DK ಸುರೇಶ್ ಅವ್ರ ಬಗ್ಗೆ ಆ್ಯಂಟಿ ಇದೆ ಎಂಟೈರ್ ಕ್ಷೇತ್ರದಲ್ಲಿ. ಮತ್ತು ಬೆಂಗಳೂರಿನ 3 ಕ್ಷೇತ್ರಗಳು ಬರೋದ್ರಿಂದ ಸುಮಾರು 15-16 ಲಕ್ಷ ವೋಟರ್ಸು ಬೆಂಗಳೂರಲ್ಲಿ ಒಂದರಲ್ಲೇ ಇದೆ. ಆನೇಕಲ್ಲು, ಬೆಂಗಳೂರು ಸೌತ್, RR ನಗರ, 100 ಆಲ್ಮೋಸ್ಟ್ ಆಲ್ 65% ವೋಟ್ ಈ 3 ಕ್ಷೇತ್ರದಲ್ಲಿ ಇರೋದ್ರಿಂದ ಬೆಂಗಳೂರು ಜನ ನಾರ್ಮಲಿ ನಮಗೆ MLA ಎಲೆಕ್ಷನಲ್ಲೂ 16 ಸೀಟನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆ ಸೋಲಾದರೂ ಕೂಡ ಬೆಂಗಳೂರಲ್ಲಿ ನಾವು 16 ಸೀಟ್ ಗೆದ್ದಿದ್ದೆ. ನಾನು ಕೂಡ ಅಲ್ಲಿ ಸಣ್ಣ ಕ್ಷೇತ್ರ, ನಂದು 2,70,000 ಮತ ಇರೋದು, ನಾನೇ 55,000 ಲೀಡಲ್ಲಿ ಗೆದ್ದಿದ್ದೀನಿ. ಅದರಿಂದ ಬೆಂಗಳೂರು ಮತದಾರರು ಮತ್ತು ನ್ಯಾಚುರಲಿ JDS ಚನ್ನಪಟ್ಟಣ JDS ಏನು ಭದ್ರಕೋಟೆ, ರಾಮನಗರನೂ ಅವ್ರದ್ದು ಒಳ್ಳೆಯ ಮತದಾರರಿದ್ದಾರೆ, ಮಾಗಡಿಯಲ್ಲೂ ಒಳ್ಳೆ ಮತದಾರ ಇರೋದ್ರಿಂದ ನನಗೆ ಅನಿಸುತ್ತೆ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆಯ ಜೀವ ಕೊಡುವಂಥ ಡಾಕ್ಟರ್ ಅವರು. ಲಕ್ಷಾಂತರ ಜನಕ್ಕೆ ಜೀವ ಕೊಟ್ಟಿದ್ದಾರೆ. ಅದಕ್ಕೆ ಬೆಂಗಳೂರು ಗ್ರಾಮಾಂತರದ ಜನ ಡಾಕ್ಟರ್ ಮಂಜುನಾಥ್ಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಜೀವವನ್ನು ಕೊಡ್ತಾರೆ, ಶಕ್ತಿಯನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.